కేఎస్ నిసార్ అహ్మద్. ఇవర జనన 5/2/1936. ಇವರೊಬ್ಬ ಪ್ರಯೋಗಶೀಲತೆ ಮತ್ತು ವಿಭಿನ್ನ ಸಂವೇದನೆಯ ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮವನ್ನು ನೀಡಿದವರು ನಿಸಾರ್ ಅಹಮದ್. ಇವರು ಹುಟ್ಟಿದ್ದು ದೇವನಹಳ್ಳಿಯಲ್ಲಿ, ಓದಿದ್ದು ಭೂಗರ್ಭ ವಿಜ್ಞಾನ. ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸದ್ಯ ಬೆಂಗಳೂರಿನಲ್ಲಿ ಇವರು ನಿವೃತ್ತ ಜೀವನವನ್ನು ನಡೆಸಿ ಇತ್ತೀಚೆಗಷ್ಟೇ ನಿಧನರಾದರು. ವಿಭಿನ್ನ ಸಂಸ್ಕೃತಿಯ ಅರಿವು, ವೈಚಾರಿಕ ದೃಷ್ಟಿಕೋನ, ಲವಲವಿಕೆಯ ಭಾಷೆ, ಅನುಭವವನ್ನು ಅದವರಿತು ವ್ಯಂಗ್ಯ ಕಟೋಕ್ತಿಗಳ ಮೂಲಕ ಹೇಳುವ ಜಾಣ್ಮೆ ನಿಸಾರರ ಕಾವ್ಯದ ಮುಖ್ಯ ಲಕ್ಷಣಗಳಾಗಿವೆ. ಇವರ ಕೃತಿಗಳು ಸಂಜೆ, 5 ರ ಮಳೆ, ಅನಾಮಿಕ ಆಂಗ್ಲರು, ನೆನೆದವರ ಮನದಲ್ಲಿ, ಸುಮುಹೂರ್ತ, ನಾನೆಂಬ ಪರಕೀಯ, ಆಕಾಶಕ್ಕೆ ಸರಹದ್ದುಗಳಿಲ್ಲ, ಸ್ವಯಂ ಸೇವೆಯ ಗಿಳಿಗಳು, ಬಹಿರಂಗ ಮೊದಲಾದ ಕವನ ಸಂಕಲನಗಳನ್ನು ನಿಸಾರ್ ಅವರು ಪ್ರಕಟಿಸಿದ್ದಾರೆ. ಹಾಗೆಯೇ ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನು ಹೊರತಂದು ಧ್ವನಿ ಸುರುಳಿ ಪರಂಪರೆ ಬೆಳೆಯಲು ನಿಸಾರ್ ಕಾರಣರಾಗಿದ್ದಾರೆ. ಕಾವ್ಯಕ್ಷೇತ್ರ ಮಾತ್ರ ಅಲ್ಲದೆ ಶ್ರೇಷ್ಠ ಅನುವಾದಕರು, ವೈಚಾರಿಕ ಲೇಖನಕರ್ತರು ಆಗಿರುವಂತಹ ನಿಸಾರ್ ಅಹಮದ್ ಅವರು 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆನಾಕ್ರು ಪ್ರಶಸ್ತಿ ಇತ್ಯಾದಿ ಗೌರವಗಳು ಇವರಿಗೆ ಸಂದಿವೆ. ಇದು ಕೆಎಸ್ ನಿಸಾರ್ ಅಹಮದ್ ಅವರ ಬಗ್ಗೆ ಪರಿಚಯ ಹಾಗೂ ಪ್ರಬಂಧ ರಚನೆಗೆ ಬೇಕಾದಂತಹ ಮಾಹಿತಿ. ಧನ್ಯವಾದಗಳು.